ಹತ್ಯೆ ಬಗ್ಗೆ ಇದು ಮಾಮೂಲಿ ಆಗಿದೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಎಲೆಕ್ಷನ್ಗೆ ಎಂಟು ಇರೋದು ಇದು ಮಾಮೂಲಿ ಇದು ಐದು ವರ್ಷ ಐದು ವರ್ಷದ ಆಡಳಿತದಲ್ಲಿ ಈಗ ನಾಲ್ಕು ವರ್ಷ ಕಳೆಯಿತು ಅಲ್ಲಿ ತನಕ ಏನಾಗಿರಲಿಲ್ಲ ಈಗ ಇನ್ನು ಏಳೆಂಟು ತಿಂಗಳು ಇರುವಾಗ ಇನ್ನು ಓಟ್ ಆಗಬೇಕಲ್ಲ ಇದಾಗ್ತದೆ ಇದು ಮಾಮೂಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಮೂಲಿ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನುವಂಥದ್ದು ಇದಕ್ಕೆ ಹೇಳೋದು ಇದಕ್ಕೆ ಹೇಳೋದು ಇದು ಹಿಂದೂ ಮುಸ್ಲಿಮ್ ಅದೇನೆಲ್ಲ ಇದೊಂದು ರಾಜಕೀಯ ಇದೆಲ್ಲ ರಾಜಕೀಯ ಪಕ್ಷಗಳು ಹಾಗೆ ನಮ್ಮನ್ನೆಲ್ಲ ಒಡೆದು ಆಳ್ವಿಕೆ ಮಾಡಿ ಸಮಾಜವನ್ನು ಹಾಳಿ ಮಾಡಿ ಮಾಡೋದೇ ಇವ್ರದ್ದು ಕೆಲಸ ರಾಜಕೀಯದವ್ರದ್ದು ಯಾವಾಗ ರಾಜಕೀಯ ನಿಲ್ಲುವುದಿಲ್ಲ ಈ ರಾಜ್ಯ ಆಡಳಿತ ಅನ್ನುವಂಥದ್ದು ಯಾವತ್ತೂ ನಿಲ್ಲುವುದಿಲ್ಲ ಅಲ್ಲಿ ತನಕ ಇದು ಮುಗಿಯುವುದೇ ಇಲ್ಲ ಮುಗಿಯುವುದೇ ಇಲ್ಲ ಇದು ಹಿಂದಿನಿಂದ ನಡ್ಕೊಂಡು ಬಂದದ್ದು ಮಾಮೂಲಿ ಆಗಿದೆ ಇದು ಇದಕ್ಕೆ ಏನಾದರೂ ಬ್ರೇಕ್ ಹಾಕ್ಬೇಕಾದ್ರೆ ಏನಾಗಬೇಕು ಅಂತ ಹೇಳಿದರೆ ಇದು ಫಸ್ಟ್ ಇವತ್ತು ರಾಜಕೀಯ ಇದರಲ್ಲಿ ಈ ಸುಳ್ಯದ ಒಂದು ಪ್ರವೀಣ್ ನೆಟ್ಟಾರು ಒಂದು ಹತ್ಯೆ ಪ್ರಕರಣ ಏನಾಯಿತು ಅದರಲ್ಲಿ ಪ್ರಾರಂಭ ಆಯಿತು ರಾಜಕೀಯದವ್ರದ್ದು ನಾಟಕ ಏನು ಇವರು ಯಾತಕ್ಕೋಸ್ಕರ ಇದನ್ನು ಮಾಡ್ತಾ ಅಂತೇಳಿ ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು ಯುವಕರು ಇಲ್ಲಿಗೆ ನಿಲ್ಲಿಸಬಾರ್ದು ಇದು ಮುಂದೆ ಹೋಗ್ತಾ ಇರಬೇಕು ಈ ರಾಜಕೀಯದವ್ರು ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲಲ್ಲಿ ಮೆಟ್ಟಲ್ಲಿ ಹೊಡಿಬೇಕು ಮನೆ ಮನೆಗೆ ಬರಲಿಕ್ಕೆ ಬಿಡಬಾರ್ದು ಇವರನ್ನು ಇವರೆಲ್ಲ ಕಳ್ರಿ ಇವರು ಎಲ್ಲ ಕಳ್ರಿ ಇವರು ಒಂದು ಪಕ್ಷದವ ಹಿಂದೂ ಅಂತ ಹೇಳ್ಕೊಂಡು ಹೋಗೋದು ಒಬ್ಬ ಮುಸಲ್ಮಾನ ಅಂತ ಹೇಳ್ಕೊಂಡು ಹೋಗೋದು ಫಸ್ಟ್ಗೆ ಇವರನ್ನು ನಮ್ಮ ತುಳಿನಲ್ಲಿ ಹೇಳ್ತಾರೆ ಮುಟ್ಟಿಗಲ್ಲು ಬರ್ತಾರೆ ಬಿಡಿರಲ್ಲಿ ನಾಯಿಲೇನು ಅಂತ ಹೇಳಿ ಇವರು ಒಂದು ಮನೆ ಬಾಗಿಲಿಗೆ ಅತಿಸ್ಪರ್ಧಿ ಯಾಕಂತೇಳಿ ಇವರು ಮಾಡುವ ಈ ತಪ್ಪುಗಳಿಗೆ ಪಾಪದ ಅಮಾಯಕರು ಬಳಿ ಆಗ್ತಿದ್ದಾರೆ ಇವತ್ತು ಅಮಾಯಕರು ಬಳಿ ನಾನು ಮೊನ್ನೊಂದು ಏಳೆಂಟು ತಿಂಗಳೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ಒಂದು ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದೇನೆ ಇನ್ನು ಆಗ್ತದೆ ಸ್ವಲ್ಪ ಸಮಯ ಇನ್ನು ಎಲೆಕ್ಷನ್ ಹತ್ರ ಹತ್ರ ಒಂದು ಈಗ ಮರಡ್ರ ಆಗ್ತದೆ ಅಂತ ಹೇಳಿದ್ದೇನೆ ನಾನು ಈ ಜಾಬ್ನ ಪ್ರಾರಂಭ ಆಗೋಗಿ ಹೇಳಿದೆ ನಾನು ಒಂದು ಕೊಲೆ ಆಗ್ತದೆ ನೋಡಿ ಎಲ್ಲಾದರೂ ದೊಡ್ಡ ಇಂದು ಹಿಂದೂ ಯಾ ನಾಯಕನ ಕೊಲೆ ಆಗ್ತದೆ ಅಂತೇಳಿ ಹರ್ಷಂದು ಕೊಲೆ ಆಯಿತು ಹರ್ಷಂದು ಕೊಲೆ ಆಯಿತು ಅಲ್ಲಿ ಹೇಗಿದ್ದಾರೆ ಅವರು ಜೈಲಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂದ್ಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಹಾಂ ಇವರು ಏನು ಹಿಂದೂರ ಸಾಮ್ರಾಜ್ಯ ಕಟ್ಲಿಕ್ಕೆ ಭಾರತ ವಿಶ್ವಗುರು ಅಂತ ಹೇಳಲಿಕ್ಕೆ ಹೊರಟವರು ಇವರು ಈ ರಾಜ್ಯಕ್ಕೆ ವ್ಯಕ್ತಿಗಳು ನಾಯಿಗಳಿವರು ಪಾಪಿಗಳಿವರು ಹಾಂ ಆ ಹೆಣ್ಣು ಮಗಳು ಮೊನ್ನೆ ಐದು ತಿಂಗಳ ಮೇಲೆ ಅವರ ಗೃಹ ಮಂತ್ರಿಯ ಒಂದು ಮನೆಗೆ ಆಫೀಸಿಗೆ ಹೋದ್ರೆ ಅಲ್ಲಿಂದ ಹೊರಗೆ ಹಾಕ್ತಾರೆ ಆ ಹೆಣ್ಣು ಮಗಳನ್ನ ಇವರು ಈ ಪಾಪಿಗಳಿಂದಾಗಿ ನೋಡಿ ಇಲ್ಲಿ ಇವತ್ತಿಗೆ ಬೆಳೀಲಿಕ್ಕೆ ಸಾಧ್ಯ ಏ ಪ್ರವೀಣ್ ಅತಿ ಆಗಲಿಕ್ಕೆ ಕಾರಣ ಸಾಧ್ಯ ಮೊನ್ನೆ ಹೇಳ್ತಾರೆ ಒಂದು ವಾರದಿಂದ ಯಾರೋ ಆಯಿತು ಅದು ಏನಾಗಿದೆ ಅದು ಗಾಂಜಾ ವಹಿವ್ನಲ್ಲಿ ಆದಂಥ ಏನೋ ಕಿರುಕಿನಲ್ಲಿ ಅವರವರು ಉಡ್ಕೊಂಡು ಸತ್ತೋ ಇದೇನು ಏನು ಅಂತ ಹೇಳೋದು ನಾನು ಯಾವುದಕ್ಕೂ ಇಲ್ಲದಂಥ ಹುಡುಗರು ಒಂದು ಪಾರ್ಟಿಯಲ್ಲಿದ್ದಾರೆ ಅಂತ ಹೇಳಿಕೊಂಡು ಸ್ಕೆಚ್ಚಾಗಿ ಕೊಲೆ ಮಾಡಿದಾರಲ್ಲ ಇದನ್ನು ಯಾರು ಇದ್ರೆ ಹಿಂದ್ಗಡೆ ಹೇಳ್ತಾರಲ್ಲ ನಾನು ಹೇಳೋದು ಪೊಲೀಸ್ನವರಿಗೆ ಹೇಳೋದಿಲ್ಲ ಯಾಕಂತ ಹೇಳಿದರೆ ಪೊಲೀಸ್ನವರನ್ನು ಆಡಳಿತ ಮಾಡೋದು ಯಾರು ಯಾರು ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಮಾಡ್ತಾ ರಾಜ್ಯ ಸರ್ಕಾರ ಸತ್ತೋಗಿದೆ ಯಾಕಂತ ಹೇಳಿದರೆ ಈ ಬಿ ಜೆ ಪಿ ಸರ್ಕಾರ ಅಂತ ಏನು ಹೇಳ್ತೇವೆ ಅದರಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಬಿ ಎಲ್ಲ ಒಟ್ಟಿಗೆ ಚೌಚಾಬಾತಿ ಇದು ಇವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲ ಸಮಾಜವನ್ನು ಗ್ರಾಮಾಂತರ ಇದ್ರೆ ಅವರಿಗೆ ಏನು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಯಾಕೆ ಮಾತಾಡಬೇಕು ಅಂತ ಅವರಿಗೆ ಗೊತ್ತಿರುವುದಿಲ್ಲ ಅದರಿಂದಾಗಿ ಇರುವಂಥದ್ದು ಈ ಘಟನೆ ಇನ್ನೂ ಆಗ್ತದೆ ಮುಂದೆ ನಿನ್ನೊಂದಾಗಿದೆ ಮಂಗಳೂರಲ್ಲಿ ಯಾಕೆ ಆಗಿದೆ ನಾನು ಹೇಳುವಂಥದ್ದು ಹಿಂದೂ ಸಮಾಜ ಭಾಳ ದೊಡ್ಡದಿದೆ ನಾನು ಮುಸಲ್ಮಾನರಿಗೆ ಹೇಳೋದು ನೀವು ಪ್ರತಿಕಾರದ ಹತ್ಯೆಯನ್ನು ಮಾಡಿದರೆ ಒಂದಕ್ಕೆ ಒಂದು ಅಂತ ಹೇಳಿದರೆ ನಾವು ಎಂಬತ್ತೈದು ಪರ್ಸೆಂಟ್ ಇದ್ದೇವೆ ನಾವು ಎಂಬತ್ತೈದು ಪರ್ಸೆಂಟ್ ಇದ್ದೇವೆ ಆದರೆ ಲಾಸ್ಟ್ಗೆ ಉಳಿಯೋದು ನಾವೇ ಎಂಬತ್ತೈದು ಪರ್ಸೆಂಟರಲ್ಲಿ ನೀವು ಮೂವತ್ತು ಪರ್ಸೆಂಟ್ ಇರೋದು ನೀವು ಉಳಿಯೋದಿಲ್ಲ ಆಗ ನೆನಪಿಟ್ಕೊಳ್ಳಿದನು ಯಾರೋ ಏನೋ ಹೇಳ್ತಾರೆ ಏನೋ ಮಾಡ್ತಾರೆ ಅಂತೇಳಿ ಪ್ರತಿಕ್ರಿಯೆಗೆ ಪ್ರಾರಂಭ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೇನು ಹಿಂದೂ ನಾಯಕರುಗಳನ್ನು ಎಲ್ಲ ಹೋರಾಟದ ಒಂದು ಮುಂಚೂಣಿಯಲ್ಲಿದ್ದ ನಾಯಕರನ್ನೆಲ್ಲ ಸೈಡ್ ಲೈನ್ ಮಾಡಿ ಆಗಿದೆ ಈಗ ಈ ಬಿ ಜೆ ಪಿಗೆ ಮಾಡಿದ್ದೆಲ್ಲ ಈ ಕುತಂತ್ರವನ್ನು ಯಾರ್ಯಾರು ಹೋರಾಟ ಮಾಡಿ ಯಾರ್ಯಾರು ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಅವರ ಕುರ್ಚಿಯನ್ನೆಲ್ಲ ಕೂತ್ಕೊ ಕಿತ್ಕೊಂಡು ಈಗ ಯಾರ್ಯಾರನ್ನು ತಂದು ಕೂರಿಸ್ತಾ ಇದ್ದಾರೆ ಅದರಿಂದಾಗಿ ಪಾಪವನ್ನು ಅನುಭವಿಸಲೇಬೇಕು ಅನುಭವಿಸಲೇಬೇಕು ಇವರು ನಾನು ಹೇಳ್ತೇನೆ ನ್ಯಾಯ ಕೇಳೋದು ಯಾರ ಹತ್ರ ಕೇಳೋದು ಸ್ವಾಮಿ ಸೌಜನ್ಯ ಹತ್ಯೆ ಪ್ರಕರಣ ಆಯಿತು ಇಲ್ಲಿ ಇವತ್ತು ಬಂದಿದ್ದಾರೆ ಅವರು ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಬಂದಿದ್ದಾರೆ ನಮ್ಮ ಜೊತೆಯಲ್ಲ ಇದ್ದಾರೆ ಪಾಪ ಏನಾಯಿತು ಅವರಿಗೆ ಆಗಲೂ ಕೂಡ ಇದೇ ಬಿ ಜೆ ಪಿ ಸರ್ಕಾರ ಅದನ್ನು ಎಲ್ಲೆಲ್ಲಿ ಮುಚ್ಚಿಸ್ತಾರೆ ಇವರು ಇವರಿಗೆ ಯಾರ್ಯಾರು ಅಪ್ಪಂದಿರಿದ್ದಾರೆ ಅವರನ್ನೆಲ್ಲ ಮುಚ್ಚಿಸ್ತಾರೆ ಬೇಕಾದರೂ ಯಾರನ್ನು ಬೇಕಾದರೂ ಬಚಾವ್ ಮಾಡ್ತಾರೆ ಇವರು ಎಲ್ಲಿ ಹೋಯಿತು ಸಿ ಬಿ ಐ ಇವತ್ತು ಅವರನ್ನು ಪಾರ್ಲಿಮೆಂಟಲ್ಲಿ ಹೋಗಿ ಕೂತ್ಕೊಳ್ಳಿಸಿದ್ರು ಇನ್ನು ಸಿ ಬಿ ಐ ಅದನ್ನು ಮುಚ್ಚಿ ಹಾಕೋದಿಲ್ವಾ ಸೌಜನ್ಗೆ ನ್ಯಾಯ ಸಿಗ್ತಾ ಯಾರು ಅತ್ಯಾಚಾರ ಮಾಡಿದ್ದು ಇದನ್ನು ಕೇಳಬೇಕಲ್ಲ ನಾವು ಯಾರ ಹತ್ರ ಕೇಳೋದು ಸ್ವಾಮಿ ಯಾರ ಹತ್ರ ಕೇಳೋದು ಈಗ ಪ್ರಮೋದ್ ಮುತಾಲಿಕಿಗೆ ಬಂದು ಹೊರಟವ್ರು ಅಲ್ಲಿಂದ ಉಡುಪಿಯಿಂದ ಬ್ಯಾನ್ ಅಂತ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಎರೆಸ್ಟ್ ಮಾಡ ಯಾರು ಎರೆಸ್ಟ್ ಮಾಡಿಸಿದ್ದು ಹಿಂದೂ ರಾಷ್ಟ್ರಿಗೆ ರಾಷ್ಟ್ರ ಕಟ್ಟಲೆಗೆ ಹೊರಟಂತ ಈ ಭಾರತೀಯ ಜನತಾ ಪಾರ್ಟಿಯವರು ಯಾಕೆ ಒಬ್ಬ ಹಿಂದೂ ನಾಯಕನನ್ನು ಎರೆಸ್ಟ್ ಯಾಕೆ ಮಾಡಿಸಿದ್ರು ಯಾಕೆ ಮಾಡಿಸಿದ್ರು ಅಂತ ಕೇಳೋದು ನಾನು ಅವರು ಏನು ತಪ್ಪು ಮಾಡಿದ್ದಾರೆ ಅವ್ರೇನು ಭಯೋತ್ಪಾದಕರು ಅವರು ಭಯೋತ್ಪಾದಕರು ಕೂಡ ರಾಜಾರೋಷವಾಗಿ ರೋಷವಾಗಿ ಬೆಂಗಳೂರಲ್ಲಿ ತಿರುಗ್ತಾರೆ ನಮ್ಮ ಪುತ್ತೂರಿನಲ್ಲಿ ಬೆಳ್ಳಾರಿಯಲ್ಲಿ ತಿರುಗ್ತಾರೆ ಸುಳ್ಯದಲ್ಲಿ ತಿರುಗ್ತಾರೆ ಮಡಿಕೇರಿಯಲ್ಲಿ ಸಿಗ್ತಾರೆ ಏನು ಮಾಡ್ತಾರೆ ಈ ಬಿ ಜೆ ಪಿ ಸರ್ಕಾರ ಮುತಿಕರು ಇಲ್ಲಿಗೆ ಬರ್ತಾ ಇದ್ದಾರೆ ಒಂದು ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆಗಿದೆ ಅವ್ರಿಗೆ ಒಂದು ಸಾಂತ್ವನ ಹೇಳಬೇಕು ಆ ಅಂತ ಬಂದರೆ ದಕ್ಷಿಣ ಕನ್ನಡದ ಗಡಿ ಭಾಗದಲ್ಲಿ ಅವರನ್ನೇ ಅರೆಸ್ಟ್ ಮಾಡ್ತಾರೆ ಏನು ದ್ರೋಹ ಮಾಡಿದರು ಸ್ವಾಮಿ ಏನು ದ್ರೋ ದ್ರೋಹ ಮಾಡಿದರು ಅವರು ಅವರು ಎಲ್ಲಿ ಬದುಕಬೇಕು ಅಫ್ಘಾನಿಸ್ತಾನಕ್ಕೆ ಇನ್ನು ಪಾಕಿಸ್ತಾನಕ್ಕೆ ಅವರು ಎಲ್ಲಿಗೆ ಅವರು ಅವರೊಬ್ಬ ಹಿಂದೂ ನಾಯಕ ಅಲ್ವ ಅವರು ಯಾಕೆ ಬಂಧನ ಮಾಡಬೇಕು ಬೆಂಕಿ ಹಚ್ಚುವುದೇ ಈ ರಾಜಕೀಯದ ಒಂದು ದೊಡ್ಡ ಅಸ್ತ್ರ ಆಗಿದೆ ಇವರಿಗೆಲ್ಲ ಏನು ತಾಕತ್ತಿಲ್ಲ ಇವರೆಲ್ಲ ಬಟ್ಟೆಯ ಅಸ್ತ್ರಗಳಿವರೆಲ್ಲ ಈಗೇನು ಬಿ ಜೆ ಪಿಯಲ್ಲಿ ಆಡಳಿತಕ್ಕೆ ಹೊರಟವ್ರು ಇದ್ದಾರೆಲ್ಲ ಎಲ್ಲ ಬಟ್ಟೆ ಅಸ್ತ್ರಗಳಿವರು ಬಟ್ಟೆ ಅಸ್ತ್ರಗಳು ಬರೇ ದುಡ್ಡು ಕಮಿಷನ್ ತಂದೆ ನಿನ್ನೆ ಇಲ್ಲೇ ಊರಿನ ಜನಗಳು ಹೇಳಿದರು ಒಂದು ವ್ಯಾಪಾರಕ್ಕೆ ಪ್ರಾರಂಭ ಮಾಡಿ ಮನೆ ಬಡತನದಲ್ಲಿ ಸಾಯ್ತಾ ಇದ್ದಾರೆ ಅವರು ಒಂದು ಕೋಟಿ ಪರಿಹಾರದನ ಕೊಡಬೇಕು ಅಂತ ಕೇಳಿದರೆ ನಿನ್ನೆ ಎಷ್ಟು ಇಪ್ಪತ್ತೈದು ಲಕ್ಷದೊಂದು ಚೆಕ್ಕು ಪಾರ್ಟಿಯಿಂದ ಇಪ್ಪತ್ತೈದು ಐವತ್ತು ಏನು ಅವ್ರ ಮೇಲೆ ಆರೋಪ ಇದೆ ಜನಗಳು ಮಾಡ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಹಾಗೆ ಒಂದು ಕೋಟಿಯಲ್ಲಿ ಐವತ್ತು ಪರ್ಸೆಂಟ್ ನುಂಗಿದಾರೆ ಅಂತ ಕಾಣ್ತದೆ ಅಂಥ ಪಾಪಿಗಳಿವರು ನಾನು ಹೇಳೋದು ಸಮಾಜವನ್ನು ಸಾಕಬೇಕು ಧರ್ಮ ಉಳಿಬೇಕು ಹೇಗೆ ಉಳಿಬೇಕು ನಿಮಗೆ ಯಾಕೆ ಅಧಿಕಾರ ಕೊಟ್ಟದ್ದು ಯಾಕೆ ಅಧಿಕಾರ ಕೊಟ್ಟದ್ದು ಸ್ವಾಮಿ ನಿಮಗೆ ಧರ್ಮದ ರಕ್ಷಣೆಗೋಸ್ಕರ ಓಟ್ ಕೊಟ್ಟದ್ದು ನಿಮಗೆ ಎಲ್ಲಿದೆ ನಿಮ್ಮ ಧರ್ಮ ಎಲ್ಲಿದೆ ಧರ್ಮ ಹೇಳಿ ಉತ್ತರ ಕೊಡಿ ನಮಗೆ ನಿಮಗೆ ಮೊನ್ನೆ ನಿಮ್ಮ ಗಾಡಿ ಪಂಚರ್ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಿದು ನಿಮಗೆಲ್ಲ ಗಾಡಿ ಪಂಚರ್ ಮಾಡಿ ನಿಮ್ಮೆಲ್ಲ ತಲೆ ಒಡಿಬೇಕಿತ್ತು ಸಮಾಜ ಇದೇ ಹಿಂದೂ ಸಮಾಜ ಮನೆ ಮನೆ ಹೋಗಿ ಭಿಕ್ಷೆ ಗಿಕ್ಷೆ ಎತ್ತಿ ನಿಮ್ಮನ್ನು ಪಾರ್ಟಿ ಅಂತ ಬೆಳೆಸಿದಾರಲ್ಲ ದೇಶ ಕಟ್ಟುವಂಥ ಪಾರ್ಟಿ ಧರ್ಮ ಕಟ್ಟುವಂಥ ಪಾರ್ಟಿ ಭಾರತವನ್ನು ವಿಶ್ವವನ್ನಾಗಿ ಗುರುವನ್ನಾಗಿ ಮಾಡಿಸುವಂಥ ಪಾರ್ಟಿ ಅಂತೇಳಿ ನಿಮಗೆ ಓಟ್ ಕೊಟ್ಟಿದ್ದಾರಲ್ಲ ಸ್ವಾಮಿ ನಿಮಗೆ ಯಾಕೆ ಕೊಟ್ಟದ್ದು ನಿಮಗೆ ಯಾಕೆ ಕೊಟ್ಟದ್ದು ಯಾಕೆ ಕೊಟ್ಟದ್ದು ಸ್ವಾಮಿ ನಿಮಗೆ ನಿನ್ನೊಬ್ಬ ಪಾರ್ಲಿಮೆಂಟ್ ಸದಸ್ಯ ಹೇಳ್ತಾನೆ ಅವನು ಯಾರು ತೇಜಸ್ವಿ ಸೂರ್ಯ ಅಂತೇಳಿ ಅವಿವೇಕ್ ಅವಿವೇಕಿ ಅವನೊಬ್ಬ ದೊಡ್ಡ ಹಾಂ ಅವನಿಗೆ ತಲೆ ಸಮಯ ಅವನು ಏನು ಕೊಡ್ತಾನೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆ ಸ್ವಾಮಿ ಮನೆಗೋಗಿ ನೀವು ರಾಜೀನಾಮೆ ಕೊಟ್ಟು ಯಾಕೆ ಜನಗಳಿಂದ ಓಟ್ ತಗೊಂಡು ನಿಮಗೆ ಜನಗಳಿಗೆ ರಕ್ಷಣೆ ತಗೊಳ್ಲಿಕ್ಕಾದರೆ ಮನೆಗೋಗಿ ನೀವು ಪ್ರಶ್ನೆ ಮಾಡ್ತೀರಲ್ಲ ಟಿ ವಿ ಮುಂದೆ ಏನು ತೀಟ ಇದೆ ಇದೆ ಅಂತೇಳಿ ಮೈಕ ಇದೆ ಅಂತೇಳಿ ಟಿ ವಿ ಎದುರುಗಡೆ ಮಾತಾಡೋದಲ್ಲ ಯಾರು ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡೋದು ಯಾಕೆ ಅವನು ಯಾಕೆ ಬರೋದು ಇಲ್ಲಿಗೆ ಕಳ್ಳ ಅವನು ಯಾಕೆ ಬರಬೇಕು ಇಲ್ಲಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗೋದವನು ಯಾಕೆ ಬರಬೇಕು ಸ್ವಾಮಿ ಇಡೀ ಏನು ನಮ್ಮ ಇಂಟೆಲಿಜೆನ್ಸ್ ಇದೆ ಇಂಟಲಿಜೆನ್ಸ್ ಇದೆ ಮುಖ್ಯಮಂತ್ರಿಯ ಕೈಯಲ್ಲಿರುವುದು ಯಾಕೆ ಸ್ವಾಮಿ ನೆಟ್ಟರಲ್ಲಿ ಪ್ರವೀಣ್ ಹತ್ಯೆ ಆಗೋಗಿ ಯಾಕೆ ಗೊತ್ತಾಗ್ಲಿಲ್ಲ ಅವರಿಗೆ ಯಾಕೆ ಗೊತ್ತಾಗಲಿಲ್ಲ ಏನು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಸ್ವಾಮಿ ಇಂಟೆಲಿಜೆನ್ಸಿ ಇರೋತ್ರ ಎಲ್ಲ ಇದೆ ಅಲ್ಲ ಏನ್ ಮಾಡ್ತಾ ಇದೆ ಅಂತ ಕೇಳೋದು ನಾವು ನಮಗೆ ಹಕ್ಕಿದಲ್ಲ ನಾವು ಮತ ಕೊಟ್ಟಿದ್ದೇ ಅಲ್ಲ ಇವರಿಗೆ ನಮಗೆ ರಕ್ಷಣೆ ಬೇಕು ನಮ್ಮನ್ನು ಆಳ್ವಿಕೆ ಮಾಡಬೇಕು ಭಾರತ ವಿಶ್ವಕ್ಕೆ ಗುರುವಾಗಬೇಕು ಏನು ಈಶ್ವಕ್ಕೆ ಗುರುವಾಗ್ತದೆ ಸ್ವಾಮಿ ಇದು ವಿಶ್ವ ಸರ್ವನಾಶ ಆಗಿ ಹೋಗ್ತದೆ ನಾನು ಹೇಳ್ತೇನೆ ಇವರಿಗೆ ಮಂಜುನಾಥನ ಅಣ್ಣಪ್ಪಯ್ಯನವರ ಶಾಪ ಇವರಿಗೆ ಶಾಪ ತಟ್ಟದೇ ಹೋಗೋದಿಲ್ಲ ನಾನು ಆವತ್ತು ಹೇಳಿದಾನೆ ಇವತ್ತು ಹೇಳ್ತಾನೆ ಇನ್ನು ಮುಂದಕ್ಕೆ ಹೇಳ್ತಾನೆ ಇಡೀ ಪಾರ್ಟಿ ಹಾಳಾಗಿ ಹೋಗ್ತದೆ ಆ ಮಂಜುನಾಥನ ಮತ್ತು ಅಣ್ಣಪ್ಪನ ಶಾಪ ಇವರಿಗೆ ಶಾಪ ಇವರಿಗೆ ಯಾಗ ಒಂದು ಒಂದು ಪ್ರಕರಣವನ್ನು ಮುಚ್ಚಿ ಅವರನ್ನು ಕೊಂಡೋಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ವೀರೇಂದ್ರ ರೆಡ್ಡಿ ಅವರನ್ನು ಸೇರಿಸಿದ್ರ ಆಯ್ತು ಅವ್ರದ್ದು ಕತೆ ಮುಗೀತೀನಿ ಮುಗೀತು ಅಂತ ಹೇಳ್ತಾ ಇದ್ದೇನೆ ನಾನು ಇದೇ ನನ್ನ ಶಾಪ ನಮ್ಮೆಲ್ಲರ ಶಾಪ ಇದು ಹಿಂದೂ ಜನರಿಗೆ